ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ, ಸಾಕಷ್ಟು ವಿದ್ಯಾರ್ಥಿಗಳು ಕೆಲ ಪ್ರಶ್ನೆಗಳನ್ನು ಕೇಳ್ತಾ ಇರುವಂಥದ್ದು, ಸೆಕೆಂಡ್ ಪಿ ಯು ಸಿ ಸಪ್ಲಿಮೆಂಟರಿ ಎಕ್ಸಾಮ್ ರಿಸಲ್ಟ್ ಇವತ್ತು ಬರುತ್ತಾ ಇಲ್ವಾ ಅಂತ ವಿದ್ಯಾರ್ಥಿಗಳಿಗೆ ಒಂದು ಗೊಂದಲ ಕೂಡ ಆಗಿರುವಂಥದ್ದು. ಸೊ ಅದಕ್ಕೆ ಕಾರಣ ಏನು, ರಿಸಲ್ಟ್ ಇವತ್ತು ಬರುತ್ತಾ ಇಲ್ವಾ. ಸೊ ಹಾಗೆ ವಿದ್ಯಾರ್ಥಿಗಳು ಗ್ರೇಸ್ ಮಾರ್ಕ್ಸನ್ನು ಕೊಡ್ತಾರೆ, ಪರೀಕ್ಷೆ ಬರೆದಿರೋ ಎಲ್ಲರನ್ನು ಪಾಸ್ ಮಾಡ್ತಿದ್ದಾರೆ ಏನು ಅಂತ ಇತರೆ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇರುವಂಥದ್ದು. ಇದೆಲ್ಲದರ ಕುರಿತು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇರುವಂಥದ್ದು ಮೊದಲ ಬಾರಿಗೆ ಕನ್ನಡವೇದ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ವೀಕ್ಷಣೆ ಮಾಡ್ತಿರುವಂಥವ್ರು. ಹೆಚ್ಚಿಗೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಂದ್ರಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇನ್ಸ್ಟಾಗ್ರಾಮ್ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ. ಸೊ ಅಲ್ಲಿ ಕೂಡ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿಗಳನ್ನು ನೀವು ಪಡ್ಕೋತಾ ಇರ್ಬೋದು. ನಿಮ್ದೇನಾರ ಪ್ರಶ್ನೆ ಡೌಟ್ಗಳಿದ್ರೆ ಡೈರೆಕ್ಟಾಗಿ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗಳಿಗೆ ಉತ್ತರ ತಿಳ್ಕೋಬಹುದು. ಸೊ ಫೇಸ್ಬುಕ್ ಲಿಂಕ್ ಕೂಡ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕೂಡ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿಗಳನ್ನು ಬೇಗನೆ ಅಪ್ಡೇಟ್ಗಳನ್ನು ಪಡ್ಕೋತಾ ಇರ್ಬೋದು ಅಂತ ಹೇಳ್ತಾ. ಸೊ ನಿಮ್ಮೆಲ್ಲ ಸ್ನೇಹಿತರಿಗೆ ಮರೀದೇ ವಿಡಿಯೋ ಶೇರ್ ಮಾಡಿ, ಅವ್ರಿಗೂ ಕೂಡ ಒಂದು ಡೌಟ್ ಪ್ರಶ್ನೆ ಇದ್ದೇ ಇರುತ್ತೆ ಅಂತ ಹೇಳ್ತಾ. ಸೊ ವಿಡಿಯೋ ನೋಡೋಣ, ಬನ್ನಿ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳು, ಸಾಕಷ್ಟು ವಿದ್ಯಾರ್ಥಿಗಳು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಕಮೆಂಟ್ ಆಗಿರ್ಬೋದು ಈ ಪ್ರಶ್ನೆ ಕೇಳ್ತೀರಾ. ಸೆಕೆಂಡ್ ಪಿ ಯು ಸಿಯ ಪೂರಕ ಪರೀಕ್ಷೆ ರಿಸಲ್ಟ್ ಅನ್ನು ಏನು ಜೂನ್ 20, 2023 ಪ್ರಕಟ ಆಗುತ್ತೆ ಅಂತ ಮಾಹಿತಿನ ಕೊಡ್ತಾ ಇದ್ದೀರಾ. ಸೊ ಎಲ್ಲ ಕಡೆಯೂ ಕೂಡ ಮಾಹಿತಿಗಳು ಬರ್ತಾ ಇದಾವೆ. ಸೊ ಆದರೆ ಅದ್ರ ಫೇಕ್ ಅಂತಲೂ ಕೂಡ ಕೆಲವೊಂದು ಸುದ್ದಿಗಳು ಬರ್ತಾ ಇದೆ ಅಂತೆಲ್ಲ ವಿದ್ಯಾರ್ಥಿಗಳು ಪ್ರಶ್ನೆ ಕೇಳ್ತಿದ್ದಾರೆ. ಹಾಗೆ ಗ್ರೇಸ್ ಮಾರ್ಕ್ಸ್ನ ಕುರಿತು ವಿದ್ಯಾರ್ಥಿಗಳು ಕೇಳ್ತಾ ಇರುವಂಥದ್ದು, ಸೆಕೆಂಡ್ ಪಿ ಯು ಸಿ ಸಪ್ಲಿಮೆಂಟರಿ ಎಕ್ಸಾಮ್ ರಿಸಲ್ಟ್ ಇವತ್ತು ಅಂದರೆ ಜೂನ್ 20 ಬರುತ್ತಾ ಇಲ್ವಾ ಅಂತ ವಿದ್ಯಾರ್ಥಿಗಳಿಗೆ ತಿಳಿಸುವಂಥದ್ದಾದರೆ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದಲೇ ಅಧಿಕೃತವಾಗಿ ರಿಸಲ್ಟ್ ಅನ್ನು ಪ್ರಕಟ ಮಾಡೋದ್ರ ಕುರಿತು ಒಂದು ಸುತ್ತಲೂ ಏನು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿರುವಂಥದ್ದು. ಅದು ಫೇಕ್ ಅಂತಲೂ ಕೂಡ ಕೆಲವರು ಏನು ವಿಡಿಯೋಗಳನ್ನು ಮಾಡೋದ್ರ ಮೂಲಕ ಆಗಿರ್ಬೋದು ಕೆಲವೊಂದು ಮಾಹಿತಿಗಳು ಕೂಡ ಸ್ಪ್ರೆಡ್ ಆಗ್ತಾ ಇರುವಂಥದ್ದು. ಮತ್ತು ವಿದ್ಯಾರ್ಥಿಗಳು ಕೇಳ್ತಿದ್ದಾರೆ ಗೂಗಲಲ್ಲಿ ಇನ್ನು ಏನು ಜೂನ್ ಲಾಸ್ಟ್ ವೀಕಲ್ಲಿ ರಿಸಲ್ಟ್ ಅಂತ ಬರ್ತಿದೆ ಏನು ಎತ್ತ ಅಂತ. ಸೊ ಗೂಗಲ್ ಅಂತಕ್ಕಂಥದ್ದು ಒಂದು ಆರ್ಟಿಕಲ್ ಮುಖಾಂತರ ವರ್ಕ್ ಆಗುತ್ತೆ, ಯಾರಾದರೂ ಬರೆದು ಅಪ್ಲೋಡ್ ಮಾಡಿದರೆ ಅದರ ಪ್ರಕಾರನೇ ಅದು ಕೆಲಸ ಮಾಡುತ್ತೆ. ಸೊ ಯಾವುದೇ ರೀತಿಯಾಗಿ ಗೂಗಲ್ ಬರೋದು ಎಲ್ಲವನ್ನೂ ನಿಜ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇವಾಗ ಸೆಕೆಂಡ್ ಪಿ ಯು ಸಿ ಸಪ್ಲಿಮೆಂಟರಿ ಎಕ್ಸಾಮ್ ರಿಸಲ್ಟ್ ಏನಿದೆಯಲ್ಲ ಈ ಕುರಿತು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದಲೇ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿರುವಂಥದ್ದು, ಇನ್ನೊಂದು ಅಫಿಷಿಯಲ್ ವೆಬ್ಸೈಟಲ್ಲೂ ಕೂಡ ಅಪ್ಡೇಟ್ ಆಗಿಲ್ಲ ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಇದುವರೆಗೂ ಕೂಡ ಎಸ್ ಎಲ್ ಸಿ ರಿಸಲ್ಟ್ ಆಗಿರ್ಬೋದು, ಪಿ ಯು ಸಿ ರಿಸಲ್ಟ್ ಆಗಿರ್ಬೋದು, ಸೊ ಆ ಥರ ಪತ್ರಿಕಾ ಪ್ರಕಟಣೆ ಬಂದಾಗ ಅಫಿಷಿಯಲ್ ವೆಬ್ಸೈಟಲ್ಲಿ ಅಪ್ಡೇಟ್ ಆಗಿಲ್ಲ ಅದು. ಸೊ ಅವರು ಏನು ಪತ್ರಿಕಾ ಪ್ರಕಟಣೆಯನ್ನು ಹಾಗಾಗಿ ವೈರಲ್ ಮಾಡ್ತಿರ್ತಾರೆ, ಏನು ಪ್ರಿನ್ಸಿಪಲ್ ಮುಖಾಂತರ ಆಗಿರ್ಬೋದು ಸ್ಟೂಡೆಂಟ್ಸ್ಗಳಿಗೆ ಈ ಥರ ಒಂದು ಕಳಿಸ್ಕೊಡ್ತಾ ಇರ್ತಾರೆ. ಸೊ ಹಾಗೆ ವೈರಲ್ ಆಗ್ತಾ ಇರುತ್ತೆ ಹೊರತು ಅಫಿಷಿಯಲ್ ವೆಬ್ಸೈಟಲ್ಲಿ ಅನೌನ್ಸ್ ಆಗಲೇಬೇಕು ಅಂತೇನಿಲ್ಲ. ಆದರೂ ಕೂಡ ಅಧಿಕೃತ ಮಾಹಿತಿನೇ ಆಗಿರುವಂಥದ್ದು ಜೂನ್ 20, 2023 ಬೆಳಿಗ್ಗೆ 11 ನಂತರ ವಿದ್ಯಾರ್ಥಿಗಳು ರಿಸಲ್ಟ್ ಅನ್ನು ನೋಡ್ಕೋಬಹುದಾಗಿದೆ. ರಿಸಲ್ಟ್ ಯಾವ ಥರ ನೋಡೋದು ಅಂತ ಈ ಒಂದು ವಿಡಿಯೋ ಕೂಡ ಮಾಡಿರುವಂಥದ್ದು, ಎಂಡ್ ಸ್ಕ್ರೀನಲ್ಲಿ ವಿಡಿಯೋ ಸಿಗುತ್ತೆ ವಿದ್ಯಾರ್ಥಿಗಳಿಗೆ. ನಮ್ಮ ಕನ್ನಡವೇದ ಯೂಟ್ಯೂಬ್ ಚಾನಲ್ ಕೂಡ ವಿಡಿಯೋ ಇದೆ, ಸೆಕೆಂಡ್ ಪಿ ಯು ಸಿ ಸಪ್ಲಿಮೆಂಟರಿ ಎಕ್ಸಾಮ್ ರಿಸಲ್ಟ್ ಅನ್ನು ನೋಡ್ಕೋಬಹುದಾಗಿರುವಂಥದ್ದು ಈಸಿಯಾಗಿ ತಮ್ಮ ಮೊಬೈಲ್ಗಳಲ್ಲೇನೆ. ಸೊ ಯಾವ ರೀತಿ ಚೆಕ್ ಮಾಡೋದಂತ ವಿಡಿಯೋ ಮಾಡಿದೆ. ಸೊ ವಿದ್ಯಾರ್ಥಿಗಳ ರಿಸಲ್ಟ್ ಏನಿದೆಯಲ್ಲ ಜೂನ್ 20, 2023 ಅನೌನ್ಸ್ ಆಗ್ತಾ ಇರುವಂಥದ್ದು. ಈಗ ಗ್ರೇಸ್ ಮಾರ್ಕ್ಸ್ ಇದೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳ ಪ್ರಶ್ನೆ ಆಗಿತ್ತು. ಸೊ ಗ್ರೇಸ್ ಮಾರ್ಕ್ಸ್ನ ಕುರಿತು ಹೇಳುವಂಥದ್ದಾದರೆ, ಸೊ ಯಾವುದೇ ರೀತಿ ಅಧಿಕೃತ ಪ್ರಕಟಣೆಯನ್ನು ಅಧಿಕೃತ ಮಾಹಿತಿಯನ್ನು ಸೆಕೆಂಡ್ ಪಿ ಯು ಸಿ ಸಪ್ಲಿಮೆಂಟರಿ ಎಕ್ಸಾಮ್ನ ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ನ ಕೊಡ್ತೀವಿ ಅಂತ ಎಲ್ಲೂ ಕೂಡ ಇದುವರೆಗೂ ಮಾಹಿತಿ ಬಂದಿಲ್ಲ. ಸೊ ರಿಸಲ್ಟ್ ಅನೌನ್ಸ್ ಆಗೋ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ನ ಕೊಟ್ವಿ ಅಂತ ಹೇಳಿದರೂ ಕೂಡ ಅಚ್ಚರಿ ಏನಿಲ್ಲ. ಬಟ್ ರಿಸಲ್ಟನ್ನು ಏನು ಅನೌನ್ಸ್ ಆಗೋ ತನಕ ಯಾವುದೇ ರೀತಿ ಅಂತ ಅಪ್ಡೇಟ್ ಬರೋದಿಲ್ಲ. ಸೊ ಗ್ರೇಸ್ ಮಾರ್ಕ್ಸ್ ಇದೆಯಾ ಇಲ್ವಾ ಅಂತಂದ್ಬಿಟ್ಟು, ಸೊ ಒಟ್ಟಿನಲ್ಲಿ ಇದುವರೆಗೂ ಕೂಡ ಯಾವುದೇ ರೀತಿ ಗ್ರೇಸ್ ಮಾರ್ಕ್ಸ್ ಇರೋದ್ರ ಬಗ್ಗೆ ಎಲ್ಲೂ ಕೂಡ ವರದಿ ಆಗಿಲ್ಲ ವಿದ್ಯಾರ್ಥಿಗಳೇ. ಸೊ ಸದ್ಯಕ್ಕೆ ಗ್ರೇಸ್ ಮಾರ್ಕ್ಸ್ ಇಲ್ಲ ಅಂತ ಹೇಳ್ಬೋದಾಗಿರುವಂಥದ್ದು. ಸೊ ಹೆಚ್ಚಿಗೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ವಿದ್ಯಾರ್ಥಿಗಳ ಮುಂದಿನ ಒಂದು ಅಡ್ಮಿಷನ್ಗಳ ಕುರಿತು ಎಲ್ಲ ಕನ್ನಡವೇದ ಯೂಟ್ಯೂಬ್ ಚಾನಲ್ ಮಾಹಿತಿಗಳು ಬರ್ತಿರುತ್ತೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀವಿ.